ತುಂಬಾ ಜನ ಕ್ಯಾಂಪಿಂಗ್ ವಿಡಿಯೋ ಮಾಡಿ ಬ್ರೋ ಕ್ಯಾಂಪಿಂಗ್ ವಿಡಿಯೋ ಮಾಡಿ ಅಂತ ಹೇಳ್ತಿದ್ರಿ ಬೈಕ್ ಟಾಲಿ ವೆಜ್ ಊಟ ತಗೊಂಡ ಬಂದಿದ್ದಾರೆ ರಾಜಗಡ್ ಕೋಟೆ ಅಂತ ನಾನು ಕೋಟೆಗೆ ಬೆಳಗ್ಗೆ ಹೋಗ್ತೀನಿ ಈ ಲೈಟ್ ಹಾಕೊಂಡಿದ್ರು ಅಂತ ಎಲ್ಲರೂ ಹೇಳ್ತಾ ಇದ್ರು ಕೆಲವೊಂದು ಜನ ಸೈಕಲ್ ನ ಲಾಕ್ ಮಾಡಿ ಆಯ್ತು ಮಳೆ ಬರ್ತಿದೆ ಸೌಂಡ್ ಕೇಳಿಸ್ತಿದ್ಯಾ ಲೈಟ್ ಆಗಿ ಮಳೆ ಶುರುವಾಗಿದೆ ಭಯ ಆಗುತ್ತೆ ಸಿಕ್ಕಾಬಿಟ್ರೆ ನಂಗೆ ಇದಾಗುತ್ತೆ गाइस एल्लरिगू नन्न होस वीडियो स्वागत नानीवागिदीनि राजगढ़ फोर्ट हत्र तुंबा जन कैंपिंग वीडियो माडि कैंपिंग वीडियो माडि अंत हेळ्तिद्रि सो ऐ डिसाइडेड लाइक कैंपिंग वीडियो माडोण अंत फॉर यूट्यूब व्यूअर्स नोडा मुंदे नन गोत्तिल्ल एनिदे हेंगे अंत बट सो अड्वेंचर आगि कैंपिंग माडोण अंत अनिस्तु हेंगागुत्तो हांगे माड्तीनि फस्ट ऊट माड्कोंडु बैक ताली बाजरिक ताली सो बाजरी अंतर्रे सज्जे रोटी ताली अंतर गल सज्जे रोटी ताली तकबिटू नोड़ मुंदे इन नाला किलो बैक कितना किलोमीटर इधर से राजगढ़ किला एक्साक्ट कितना होता है 3 किलोमीटर 3-4 किलोमीटर है ना नदे कैंपिंग बेगे एद्बिट अर्ली मॉर्निंग ट्रेक हो चैनल के सब्सक्राइब होगी सब्सक्राइब अगे यूट्यूब यारीवे जॉइन बटन ओति मत फेसबुक सब्सक्राइब बटन ओति होगु सब्सक्रिप्शन जॉइन तक अद्रेन नं स्वल्प फिनाशियल हेल्प आगे नान जास्ती एक्सप्लोर में सहाय सो वो वेज ऊट तक बंदर वेज ऊटली नमें नोड़बिट शाकन जो पनीर बुर्जी अंत मत भैया ग्रेवी किस में बने ನೋಡ್ಬಿಟ್ರೆ ತಿಂತಾರೆ ಹಂಗೆ ಒಂದ ತರದ ವೆಜ್ ಗ್ರೇವಿ ಇದು ದಾಲು ಹಸಿ ಮೆಣಸಿನಕಾಯಿ ಚಟ್ನಿ ಮತ್ತೆ ಸಜ್ಜೆ ರೊಟ್ಟಿ ಸೋ ಇಷ್ಟ ಇರುತ್ತೆ ಅಲ್ಲಿ ತಾಳಿಲಿ ತಾಳಿ ನೋಡಬೇಕು ಟೇಸ್ಟ್ ಹೆಂಗಿದೆ ಅಂತ ಸೋ ಫಸ್ಟ್ ರೆಡ್ ಕಲರ್ ಗ್ರೇವಿ ತೋರಿಸೋಣ ಅದರ ಟೇಸ್ಟ್ ಮಾಡ್ತೀನಿ ಗ್ರೇವಿ ಚೆನ್ನಾಗಿದೆ ನಾನು ತುಪ್ಪ ತರದ ಮರ್ತಬಿಟ್ಟೆ ತುಪ್ಪ ತಗೊಂಡ್ಬಿಡ್ತೀನಿ ನಾನು ನೋಡಿ ತುಪ್ಪ ಹೆಂಗ್ ಕರಗುತ್ತೆ ಅಂತ ಸೋ ನನಗೆ ಆಕ್ಚುಲಿ ತುಪ್ಪ ಅಂದ್ರೆ ಸಿಕ್ಕಾಬಟ್ಟೆ ಇಷ್ಟ ಎಮ್ಮೆ ಬೆಣ್ಣೆ ಅಂದ್ರಂತೂ ನಮ್ಮಮ್ಮ ಒಂದು ಕತೆ ಹೇಳ್ತೀನಿ ನಮ್ಮ ಮನೆಯಲ್ಲಿ ನಮ್ಮಮ್ಮ ಮಜ್ಜಿಗೆ ಕಡಿಯುವಾಗ ನಾನು ಮುದ್ದೆ ಇಟ್ಕೊಂಡು ಮಜ್ಜಿಗೆ ಕಡಿಯೋ ಇದ್ರ ಮುಂದೆ ತಪ್ಪಲೆ ಮುಂದೆ ಕೂತ್ಕೊತಿದ್ದೆ ನನಗೆ ಜಾಸ್ತಿ ಬೆಣ್ಣೆ ಹಾಕಬೇಕು ಅಂತ ನಾನು ನಮ್ಮ ತಮ್ಮ ಅವನ್ನ ಕಿತ್ತಾಡ್ತಾ ಇದ್ವಿ ನನಗೆ ಜಾಸ್ತಿ ಬೆಣ್ಣೆ ನನಗೆ ಜಾಸ್ತಿ ಬೆಣ್ಣೆ ಅಂತ ನನಗೆ ಈ ಪನ್ನೀರಲ್ ಮಾಡಿದ್ರಲ್ಲ ಇದೇನ ಅಷ್ಟೇ ಅಂತ ಟೇಸ್ಟಿ ಅಂತ ಅನಿಸ್ತಾ ಇಲ್ಲ ಸುಕ್ಕ ಮಾಡಿದ್ರೆ ಅದನ್ನ ಇದ್ರಲ್ಲಿ ಜಾಸ್ತಿ ಆಯಿಲ್ ಕಂಟೆಂಟ್ ಆಗಲಿ ಗ್ರೇವಿ ಕಂಟೆಂಟ್ ಆಗಲಿ ಪನ್ನೀರಲ್ಲಿ ಏನೂ ಇಲ್ಲ ದಾಲ್ ನಾರ್ಮಲ್ ಆಗಿದೆ ಬಟ್ ಇದು ಈ ಕರಿ ಮಾತ್ರ ಗ್ರೇವಿ ಮಾತ್ರ ಸಕ್ಕತ್ತಾಗಿದೆ ಸೊ ನಾನು ಯಾವಾಗಲೂ ಹೀಗೇನೆ 100% ಊಟ ಮಾಡ್ತೀನಿ ಗೈಸ್ ನಿಮಗೆ ಈ ಕಡೆ ಮಿಂಚ್ತಿದ್ಯಲ್ಲ ಮಿಂಚು ಬರ್ತಿದೆ ನೋಡಿ ಈ ಕಡೆ ನಿಮಿಷ ಬರುತ್ತಿಲ್ಲಿ ಮಿಂಚು ಈ ಕಡೆಗೇನೆ ಕೋಟೆ ಇರೋದು ರಾಜಗಡ್ ಕೋಟೆ ಅಂತ ನಾನು ಕೋಟೆಗೆ ಬೆಳಗ್ಗೆ ಹೋಗ್ತೀನಿ ಈ ಕಡೆಗೆ ಬರುತ್ತೆ ಕೋಟೆ ಅಲ್ಲಿ ಲೈಟ್ಗಳು ಕಾಣಿಸ್ತಿರ್ಬೋದು ನಿಮಗೆ ಅದೆಲ್ಲ ಕೋಟೆ ಮೇಲಕ್ಕೆ ಹೋಗೋ ದಾರಿ ಇವಾಗಲೂ ಬೇಕಾದ್ರೆ ಹೋಗ್ಬೋದು ಬಟ್ ನನಗೆ ಕ್ಯಾಂಪಿಂಗ್ ವಿಡಿಯೋ ಮಾಡಿ ಅಂತ ಹೇಳಿದ್ದಕ್ಕೆ ನಾನು ಕ್ಯಾಂಪಿಂಗ್ ಮಾಡ್ತಿದ್ದೀನಿ ಇದೊಂಥರ ಆಲ್ಮೋಸ್ಟ್ ಕಾಡಿದ್ದಂಗೆ ಇದೆ ಸೊ ಯಾವುದೋ ಒಂದಿಷ್ಟು ವೆಹಿಕಲ್ಸ್ ಅಷ್ಟೇ ಬರ್ತಿದೆ ಜಾಸ್ತಿ ವೆಹಿಕಲ್ಸು ಬರ್ತಿಲ್ಲ ಎಲ್ಲರೂ ಕ್ಯಾಂಪಿಂಗ್ ಸೈಟ್ ನೋಡ್ತೀನಿ ನೋಡ್ಬಿಟ್ಟು ಕ್ಯಾಂಪಿಂಗ್ ಮಾಡ್ತೀನಿ ಅಂದ್ರೆ ರಾಜಗಡ್ ನೈಟ್ ಸ್ಟೇ ಮಾಡಕ್ಕೆ ಹೋಗ್ತಿರಬೇಕು ಇವರೆಲ್ಲ ಇಲ್ಲ ಅಂದ್ರೆ ರಾಜಗಡ್ ನೈಟ್ ಸ್ಟೇ ಮಾಡಕ್ಕೆ ಹೋಗ್ತಿರಬೇಕು ಇವರೆಲ್ಲ ಇಲ್ಲಿ ಯಾವುದೋ ಒಂದು ಲೊಕೇಶನ್ ಇದೆ ನೋಡೋಣ ಇಲ್ಲೇ ಹೋಗೋಣ ಅಂತ ಅನಿಸ್ತಿದೆ ಬ್ಯಾಟ್ರಿ ಮಾತ್ರ ಸಿಕ್ಕಾಬಿಟ್ಟು ಹೆಲ್ಪ್ ಆಗ್ತಿದೆ ಈ ಟೈಮಲ್ಲೆಲ್ಲ ಏನಿದ್ರು ಸ್ಪಷ್ಟವಾಗಿ ಕಾಣುತ್ತೆ ಪ್ಲೇಸ್ ಚೆನ್ನಾಗಿದೆ ಇಲ್ಲಿ ಎಲ್ಲ ಅಗ್ರಿಕಲ್ಚರ್ಗೆ ಹದ ಮಾಡಿವಿ ಉಳುಮೆ ಮಾಡೋಕ್ಕೆ ಹದ ಮಾಡಿಟ್ಟಂಗೆ ಅವ್ರೆ ನೆಲವ ಸೊ ಈ ಟೆಂಟು ಬ್ಲ್ಯಾಕ್ ಆ್ಯಂಡ್ ಫ್ರಿಶ್ ಅಂತಿದೆ ಇಲ್ಲೇನು ನೋಡ್ತಿದ್ರೆ ಇದು ಬ್ಲ್ಯಾಕು
ಈ ಬ್ಲ್ಯಾಕ್ ಏನಕ್ಕೆ ಯೂಸ್ ಆಗುತ್ತೆ ಅಂತಂದರೆ, ಈ ಸುತ್ತ ಪರದೆ ಇದೆ ಆ್ಯಕ್ಚುಲಿ, ಈ ಪರದೆಯಲ್ಲಿ ಗಾಳಿ ಆಡುತ್ತೆ, ಗಾಳಿ ಆಡೋದ್ರಿಂದ ಬೇಸಿಗೆಲಿ ಆರಾಮಾಗಿ ರಾತ್ರಿ ಹೊತ್ತು ಮಲ್ಕೋಬೋದು. ಸಿಕ್ಕಾಬಟ್ಟೆ ವೆಂಟಿಲೇಷನ್ ಇದೆ ಇದರಲ್ಲಿ, ತೋರಿಸ್ತೀನಿ ಆಮೇಲೆ ಒಳಗಡೆ. ಇದು ಫುಲ್ ವೈಟು. ಇದೇನಕ್ಕೆ ಹೆಲ್ಪ್ ಮಾಡುತ್ತಪ್ಪ ಅಂತಂದರೆ, ಬೇಸಿಗೆ ಕಾಲದಲ್ಲಿ ಬಿಸಿಲಲ್ಲೂ ಕೂಡ ನಾರ್ಮಲಾಗಿ 2-3 degrees ಇದು ರೆಡ್ಯೂಸ್ ಮಾಡುತ್ತೆ, ಮತ್ತು ವೆಂಟಿಲೇಷನ್ನು ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ಈ ವೈಟನ್ನು ಕೊಟ್ಟಿದ್ದಾರೆ. ಇದರಲ್ಲಿ ಮೇಲ್ಗಡೆ ಸಿಲ್ವರ್ ಕೋಟಿಂಗ್ ಇದೆ, ಒಳಗಡೆ ಸಿಲ್ವರ್ ಕೋಟಿಂಗ್ ಇದೆ, ಮೇಲ್ಗಡೆ ವೈಟ್ ಕಲರ್ ಇದೆ. ಬಿದ್ದು ಬಿಡುತ್ತಲ್ಲ ಗುರು, ಕ್ಯಾಮ್ರಾಗೇನು ಆಗಿಲ್ಲ, ಸೈಕಲ್ ಬಿದ್ದುಬಿಡ್ತು. ಈ ಎಲ್ಲ ರೀಸನಿಂದ ಈ ಟೆಂಟು ಉತ್ತಮವಾಗಿದೆ. ಇಲ್ಲಿ ಕಡೆಯಿಂದ ಎಲ್ಲ ಇಲ್ಲಿ ನೋಡಿ, ಇಲ್ಲೆಲ್ಲ ವೆಂಟಿಲೇಷನ್ ಬರುತ್ತೆ, ಇಲ್ಲೆಲ್ಲ ವೆಂಟಿಲೇಷನ್ ಇರೋಕೆ ಹೋಗೋಕ್ಕಿರೋಂಥ ಜಾಗ ಇದು. ಮಳೆ ಬಂದರೂ ನಾರ್ಮಲಿ ಏನೂ ಆಗಲ್ಲ, ನಾರ್ಮಲ್ ಮಳೆಗೆಲ್ಲ ಆ ಥರ ಇದೆ. ಸೈಕಲ್ ಇಲ್ಲೆಲ್ಲ ಲಾಕ್ ಮಾಡಿಬಿಡ್ತೀನಿ ನೋಡಿ. ಈ ಲೈಟ್ ಎಷ್ಟು ಪವರ್ಫುಲ್ ಆಗಿದೆ. ಆಮೇಲೆ ಈ ಲೈಟ್ ಯಾವ ಕಂಪ್ನಿ ಇದು ಅಂತ ಎಲ್ಲರೂ ಕೇಳ್ತಾ ಇದ್ರು ಕೆಲವೊಂದಿಷ್ಟು ಜನ. ಇದು ಫಿನಿಕ್ಸ್ ಅಂತ ಇದ್ರು ಬ್ರ್ಯಾಂಡು. ಇಷ್ಟು ಇದು ಹೈ ಬೀಮ್, ಇದು ನಿಮ್ಗೆ ಹೈ ಬೀಮಲ್ಲಿ ಕ್ಯಾಮ್ರಾದೆಲ್ಲ ಇಷ್ಟೊಂದು ಕಾಣಿಸ್ತಿದೆ ಅಂದರೆ ನಾರ್ಮಲಾಗಿ ಇದಕ್ಕಿಂತ ಜಾಸ್ತಿ ಕಾಣುತ್ತೆ ನಿಮ್ಮ ಕಣ್ಣಿಗೆ. ಸೊ ಈ ಹೈ ಬೀಮಲ್ಲಿ ನಿಮಗೆ 2.5 hours ಬರುತ್ತೆ. ಇದ್ರ ಪ್ರೈಸ್ ಜಾಸ್ತಿ, 6,800 rupees ಇದು. ಸ್ಪಾನ್ಸರ್ ಮಾಡಿದ್ದು ನನಗೊಬ್ಬರು. ಸೈಕಲ್ನ ಲಾಕ್ ಮಾಡಿ ಆಯಿತು ನೋಡಿ. ಮಳೆ ಬರ್ತಿದೆ, ಸೌಂಡ್ ಕೇಳಿಸ್ತಿದೆಯಾ? ಲೈಟಾಗಿ ಮಳೆ ಶುರುವಾಗಿದೆ. ಸೊ ಏನೋ ಆರಾಮಾಗಿ ಮಲ್ಕೋತೀನಿ, ಅದರೊಳಗಂತೂ ನೀರು ಬರೋಲ್ಲ, ಮೇ ಬಿ ಆರಾಮಾಗಿ ಮಲ್ಕೋತೀನಿ. ಸದ್ಯಕ್ಕೆ ನನಗೆ ಯೂಟ್ಯೂಬ್ ವ್ಯೂವರ್ಸ್ ಒಂಥರ ಅನ್ನದಾತ್ರ ಇದ್ದಂಗೆ. ನೀವು ಇತ್ತೀಚ ಸಿಕ್ಕಾಬಟ್ಟೆ ಕಷ್ಟಪಡ್ತಿದ್ದೆ, ಬಟ್ ಇನ್ಮೇಲೆ ನನಗೆ ಆ ಥರ ಸಿಚುವೇಶನ್ ಬರಲ್ಲ ಅಂದ್ಕೊಂಡಿದ್ದೀನಿ. ನೀವೆಲ್ಲ ನನ್ನ ಕೈ ಹಿಡಿದಿದ್ದೀರಾ ಯೂಟ್ಯೂಬಲ್ಲಿ, ಹೋಪ್ ಎಲ್ಲ ನನಗೆ ಒಳ್ಳೆಯದಾಗತ್ತೆ ಅಂತ ನಾನೇ ಭಾವಿಸ್ತೀನಿ. ನಿಮ್ಮ ಆಶೀರ್ವಾದನೂ ಇರಲಿ. ಇಷ್ಟೇ, ಕ್ಯಾಂಪಿಂಗ್ ಅಂದರೆ ನಾನು ಮಳೆ ಬರ್ತಿರುತ್ತೆ, ಟೆಂಟ್ಗಳಗಂತೂ ನೀರು ಬರೋಲ್ಲ, ಈ ಭಯ ಆಗುತ್ತೆ ಸಿಕ್ಕಾಬಟ್ಟೆ ನಂಗಿದಾಗುತ್ತೆ ಅಂತೆಲ್ಲ. ನಾನು ಡೌ ಗಿವ್ ಎಲ್ಲ ಮಾಡೋಕೆ ಹೋಗಲ್ಲ, ನಾನು ನಾರ್ಮಲಾಗಿ ಹಿಂಗೆ ಇರ್ತೀನಿ. ಸೊ ಡೌ ಮಾಡಿದ ತಕ್ಷಣ ವ್ಯೂಸ್ ಜಾಸ್ತಿ ಬರುತ್ತೆ ಅನ್ನೋ ಡಬ್ಬ ಮೆಂಟಾಲಿಟಿನೂ ನಂದಲ್ಲ. ನನಗೆ ಭಯ ಆದರೆ ಭಯ ಅಂತ ತೋರಿಸ್ತೀನಿ, ನಾರ್ಮಲಾಗಿದ್ದರೆ ನಾರ್ಮಲ್ ಅಂತ ತೋರಿಸ್ತೀನಿ. ಐ ಫೆಲ್ಟ್ ಲೈಕ್ ನಾರ್ಮಲ್. ಸೊ ಆರಾಮಾಗಿ ನಿದ್ದೆ ಮಾಡ್ತೀನಿ, ಬೆಳಗ್ಗೆ ಸಿಗೋಣ, ಬಾಯ್. ಸೊ ಗಾಯ್ಸ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಸ್ವಲ್ಪ ಸಿಕ್ಕಾಬಟ್ಟೆ ಲೇಟಾಗಿದೆ, ಒಂದು 10 hours ಆಗಿದೆ. ಮಲ್ಗಿ 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 ಏನೋ ಒಂಥರ ಬೇಜಾರು. ನಾಳೆ ಶರತ್ ಬರ್ತಿದ್ದಾರೆ, ಬಹುಶಃ ಅವ್ರು ಬರೋವರೆಗೂ ಸ್ವಲ್ಪ ಬೇಜಾರು ಇರುತ್ತೆ. ಯಾಕಂದರೆ ಈಗ ಅವ್ನು ಬರ್ತೀನಿ ಅಂತ ಬರೀ ಹೇಳ್ಬಿಟ್ಟವನೆ, ನನಗೆ ಒಬ್ಬನೇ ಹೋಗಿಲ್ಲೋ ಮನಸ್ಸಿಲ್ಲ ಆಗಿಬಿಟ್ಟಿದೆ. ಸೊ ಹಾಗಾಗಿ ಅಷ್ಟೇ. ಸದ್ಯಕ್ಕೆ ನಾನು ಎಲ್ಲಿ ಕ್ಯಾಂಪಿಂಗ್ ಮಾಡಿದ್ದೀನಿ ಅಂತ ಒಂದು ಡ್ರೋನ್ನ ಫ್ಲೈ ಮಾಡ್ಬಿಟ್ಟು ತೋರಿಸ್ತೀನಿ, ನಂತರ ಟ್ರೆಕ್ಕಿಂಗ್ ಹೋಗ್ತೀನಿ. ಸೊ ಈ ವಿಡಿಯೋ ಎಲ್ಲಿಗೆ ಕೊನೆ ಆಗ್ತಿದೆ. ಎಲ್ರಿಗೂ ಬಾಯ್, ಎಲ್ರಿಗೂ ದೇವ್ರು ಒಳ್ಳೇದು ಮಾಡಲಿ. ಜೈ ಕರ್ನಾಟಕ ಮಾತೆ. ನೀ ಬಂದು ನಿಂತಾಗ ನಿಂತು ನೀ, ನಕ್ಕಾಗ ನಕ್ಕು ನೀ, ಸೆಳೆದಾಗ ಸೋತೆ ನಾನಾಗ. ಜೇನಂತ ಮಾತಲ್ಲಿ ಬಹುಜಲ್ಲಿ ನಿಂತೇನಿ ಮನದಲ್ಲಿ, ಎದುರಾದೆ ಹಗಲಲ್ಲಿ ಮರೆಯಾದೆ ಇರುಳಲ್ಲಿ ನೀ ತಂದ